ಕಾಂಗ್ರೆಸ್ಗಿಂತ ಜಾಸ್ತಿ ಬಿ ಜೆ ಪಿಯವರೇ ಹಿಂದೂ ಕಾರ್ಯಕರ್ತರನ್ನು ದಮನಿಸುವ ಒಂದು ಪ್ರವೃತ್ತಿ ಆಗ್ತಾ ಇದೆ ಹೇಳೋ ಒಂದು ಆರೋಪ ಇದೆ ಜನರದ್ದು. ತಾವೇನು ಹೇಳಲಿಕ್ಕೆ ಇಚ್ಛಪಡಿದೆ? ಕಾಂಗ್ರೆಸ್ ಇದ್ದಾಗಲೂ ಸಾಕಷ್ಟು ದಮನಕಾರಿ, ಸಾಕಷ್ಟು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಆದಂಥ ಸಮಯದಲ್ಲಿ ಸಂಘಟನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತು, ನಾಯಕರು ಬೆಳೆದರು. ಅದೇ ಮಾದರಿಯಲ್ಲಿ ಹಿಂದುತ್ವದ ಹಿಂದೂ ಕಾರ್ಯಕರ್ತರಿಂದ ಬಂದಂಥ ಬಿ ಜೆ ಪಿಯವರೂ ಕೂಡ ಅದೇ ಮಾರ್ಗವನ್ನು ಹಿಡಿದಿದ್ದಾರೆ. ಗೂಂಡಾ ಆ್ಯಕ್ಟ್ ಹಾಕೋದು, ರೌಡಿ ಸೀಟರ್ ಹಾಕೋದು, ಗಡೀಪಾರು ಮಾಡುವಂಥದ್ದು. ಸೊ ಇವತ್ತಿಗೂ ನಮ್ಮ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಕೋರ್ಟಿನಲ್ಲಿ ಅಲ್ದಾಡ್ತಾ ಇದ್ದಾರೆ. ಬಿ ಜೆ ಪಿ ಸರ್ಕಾರವನ್ನು ತರೋಗೋಸ್ಕರ ಹೋರಾಟ ಮಾಡಿದಂಥ ಕಾರ್ಯಕರ್ತರು ಇವತ್ತಿಗೂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಇವತ್ತಿಗೂ ಅಲ್ದಾಡ್ತಾ ಇದ್ದಾರೆ, ಇವತ್ತಿಗೂ ರೌಡಿ ಸೀಟರ್ ಇದೆ, ಇವತ್ತಿಗೂ ಗೂಂಡಾ ಆ್ಯಕ್ಟ್ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಸರ್ಕಾರದವರು ಇದನ್ನು ದುರ್ಲಕ್ಷ ಮಾಡಿದ್ದು ಎದ್ದು ಕಾಣಿಸುತ್ತೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರನ್ನು ಕಡೆಗಣಿಸಿದಿರಿ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಅದರ ನಂತರ ಆರೋಪಿಯನ್ನು ಜೈಲಿನಲ್ಲಿ ಬೇಕಾದ ಅವರಿಗೆ ವ್ಯವಸ್ಥೆಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ ಕಳೆದ ಸಲ ಅದು ಬೆಳಕಿಗೆ ಕೂಡ ಬಂದಿದೆ. ಈಗ ನಿನ್ನೆ ಮತ್ತೆ ಶಿವಮೊಗ್ಗದಲ್ಲಿ ಪ್ರಕರಣಗಳಾಗಿದೆ, ತಾವು ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ನಿನ್ನೆ ನಡೆದಂಥ ಘಟನೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಮೇಲಿಂದ ಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಗೃಹಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಎಂ ಪಿ ಎಮ್ ಎಲ್ ಎಗಳಿದ್ದಾರೆ, ಎಲ್ಲ ಇದ್ದಾಗಲೂ ಕೂಡ ಅಲ್ಲೇ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತಿಗೂ ಕೂಡ ತಲವಾರು ಹಿಡ್ಕೊಂಡು ಓಡಾಡ್ತಾರೆ ಅಂತಂದರೆ ಪ್ಯೂವರ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದುರ್ಲಕ್ಷ ಇದು, ನಿರ್ಲಕ್ಷ ಇದು, ಪೊಲೀಸರ ಅಲಕ್ಷ್ಯದ ಪರಿಣಾಮದಿಂದ ಈ ರೀತಿ ಮೇಲಿನ ಮೇಲೆ ಆಗ್ತಾ ಇದೆ. ಕಾನೂನಿನ ಪ್ರಕ್ರಿಯೆ ಅವರ ಮೇಲೆ ಸರಿಯಾಗಿ ತಗೊಳ್ಳದೇ ಇರೋದೂ ಕೂಡ ಇದು ಒಂದು ಕಾರಣ ಇದೆ. ಸೊ ಈ ರೀತಿಯ ಘಟನೆ ಆಗದೇ ಇರುವ ಹಾಗೆ ಹಿಂದೂ ಸಮಾಜ ಇನ್ನು ಮೇಲೆ ತಿರುಗೇಟು ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ಈ ಗಲಭೆಕೋರರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ ಒನ್ ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.